ಕಳೆದ ಎರಡು ಮೂರು ದಿನಗಳಿಂದ ನಾವು ಚರ್ಚೆ ಮಾಡ್ತಿರೋದು ಅದರಲ್ಲೂ ಪ್ರಮುಖವಾಗಿ ಸುದ್ದಿಗೋಷ್ಠಿ ಮೇಲೆ ಸುದ್ದಿಗೋಷ್ಠಿಯನ್ನ ಲಕ್ಷ್ಮಣ ಸವದಿ ಮಾಡ್ತಲೇ ಇದ್ದಾರೆ ಕಾಂಗ್ರೆಸ್ ಬಹುತೇಕ ಅವರು ಸೇರ್ಪಡೆ ಆಗೋದು ಫಿಕ್ಸ್ ಅಂತ ಹೇಳಲಾಗ್ತಾ ಇದೆ ನಾವು ಯಾಕೆ ಬೆಳಗಾವಿ ಯಾವಾಗ್ಲೂ ಒಂದು ಮೇನ್ ಆಗಿ ಚರ್ಚೆ ಮಾಡ್ತಾ ಹೋಗ್ತಿವಿ ಯಾಕೆ ಇಂಪಾರ್ಟೆಂಟ್ ಆಗುತ್ತೆ ಅಂದ್ರೆ ಒಂದು ಸರ್ಕಾರವನ್ನ ತರುವಲ್ಲಿ ಮತ್ತೆ ಬೀಳಿಸುವಲ್ಲಿ ಪ್ರಮುಖವನ್ನ ಪ್ರಮುಖವಾದಂತಹ ಒಂದು ಪಾತ್ರವನ್ನ ವಹಿಸುತ್ತೆ ಬೆಳಗಾವಿ ಜಿಲ್ಲೆ ನೋಡಿದಿವಿ ರಮೇಶ್ ಜಾರಕಿಹೊಳಿ ಅವರು ಹಠವನ್ನ ತೊಟ್ಟಿ ಯಾವ ರೀತಿಯಾಗಿ ಸಮ್ಮಿಶ್ರ ಸರ್ಕಾರವನ್ನ ಕೆಡವಿದ್ರು ಅಂತ ಅದೇ ರೀತಿಯಾಗಿ ಇಲ್ಲಿ ಗೆಲ್ಲು ಗೆಲ್ಲೋದಕ್ಕೆ ಮತ್ತೆ ಸೋಲಿಸ್ಲಿಕ್ಕೆ ಎರಡೂ ಪಕ್ಷಗಳು ಕೂಡ ಯಾವ ರೀತಿಯಾಗಿ ಒಂದು ರಣತಂತ್ರವನ್ನ ಮಾಡ್ತಾ ಇದ್ದಾರೆ ಅನ್ನುವಂಥದ್ದನ್ನು ನೋಡ್ತಾ ಇದ್ವಿ ಸ್ಪೆಷಲಿ ರಮೇಶ್ ಜಾರಕಿಹೊಳಿ ಮತ್ತೆ ಡಿ ಕೆ ಶಿವಕುಮಾರ್ ಅವರ ನಡುವೆ ಯಾವ ರೀತಿಯಾದಂತಹ ಒಂದು ದೊಡ್ಡ ಮಟ್ಟದಲ್ಲಿ ಚರ್ಚೆ ಆಗಿ ಇಬ್ರು ಕೂಡ ಮಹಾನ್ ನಾಯಕ ಅವನ್ ಸರಿ ಇಲ್ಲ ಅವ್ನೊಂತರ ಉಚ್ಚ ಆಸ್ಪತ್ರೆಗೆ ಸೇರಿಸ್ಬೇಕು ಅಂತೆಲ್ಲ ಮಾತನಾಡ್ಕೊಂಡಿದ್ರು ಇಬ್ಬರಿಗೂ ಕೂಡ ಒಬ್ಬರನ್ನೊಬ್ಬರನ್ನ ಅಣಿಲಿಕ್ಕೋಸ್ಕರ ಒಂದು ಅಸ್ತ್ರ ಬೇಕಾಗಿತ್ತು ಕೆ ಶಿವಕುಮಾರ್ ಅವರಿಗೆ ಈಗ ಒಂದು ರೀತಿಯಾದಂತಹ ಒಂದು ಬ್ರಹ್ಮಾಸ್ತ್ರ ಸಿಕ್ಕಿದೆ ಅಂತ ಹೇಳಿದ್ರೆ ತಪ್ಪಾಗಲಿಕ್ಕಿಲ್ಲ ರಮೇಶ್ ಜಾರಕಿಹೊಳಿ ಅವರನ್ನ ಅಣಿಲಿಕ್ಕೆ ಡಿ ಕೆ ಶಿ ಬಿಗ್ ಆಪರೇಷನ್ ಮಾಡಿದ್ದಾರೆ ಇಂದು ಮಧ್ಯಾಹ್ನವೇ ಲಕ್ಷ್ಮಣ್ ಸವದಿ ಕಾಂಗ್ರೆಸ್ ಸೇರ್ಪಡೆ ಆಗುವಂಥದ್ದು ಫಿಕ್ಸ್ ಬುಕ್ ಇದ್ದಾರೆ ರಾಜೀನಾಮೆ ಕೊಟ್ಟ ಮೇಲೆ ಕಾಂಗ್ರೆಸ್ ಸೇರ್ಪಡೆ ಆಗುವಂತ ಸಾಧ್ಯತೆಗಳಿದೆ ಇವತ್ತೆ ರಾಹುಲ್ ಗಾಂಧಿ ಸೇರ್ಪಡೆ ಆಗಬಹುದು ಆ ಚಾನ್ಸಸ್ ಇದೆ ಅಂತ ಹೇಳ್ತಾ ಇದ್ದಾರೆ ಒಟ್ಟಲ್ಲಿ ಬೆಳಗಾವಿಯಲ್ಲಿ ಸಾಹು ಅಂದ್ರೆ ರಮೇಶ್ ಜಾರಕಿಹೊಳಿಗೆ ಬ್ರೇಕ್ ಹಾಕಬೇಕು ಅಂತ ಹೇಳಿ ಡಿ ಕೆ ಶಿವಕುಮಾರ್ ಕೈಗೆ ಒಂದು ಅಸ್ತ್ರ ಸಿಕ್ಕಿದೆ ಆ ಅಸ್ತ್ರದ ಮುಖಾಂತರ ರಣತಂತ್ರ ರೂಪಿಸ್ತಾ ಇದ್ದಾರೆ ಇಲ್ಲಿ ಒಂದು ಕಲ್ಲಲ್ಲಿ ಎರಡು ಹಕ್ಕಿ ಹೊಡಿಬೇಕು ಅಂತ ಯಾಕಂದ್ರೆ ಒಂದು ಮಹೇಶ್ ಕುಮಟಳ್ಳಿ ಅವರು ಸಮ್ಮಿಶ್ರ ಸರ್ಕಾರ ಬೀಳಿಸುವಂತ ಟೈಮ್ ನಲ್ಲಿ ರಮೇಶ್ ಜಾರಕಿಹೊಳಿ ಜೊತೆ ಹೋದ್ರು ಸೊ ನಮಗ್ ಮೋಸ ಮಾಡಿದ್ರು ಅವ್ರನ್ನ ಹಿಂಗಾದ್ರು ಮಾಡಿ ಹೆಣಿಬೇಕು ಅಂತ ಅಥಣಿಯಲ್ಲಿ ಇನ್ನೊಂದು ಕಡೆ ಪದೇ ಪದೇ ಮಹಾನಾಯಕ ಮಹಾನಾಯಕ ಅಂತ ಹೇಳಿ ಡಿ ಕೆ ಶಿವಕುಮಾರ್ ಅವ್ರನ್ನ ಟಾರ್ಗೆಟ್ ಮಾಡ್ತಿದ್ರಲ್ಲ ರಮೇಶ್ ಜಾರಕಿಹೊಳಿ ಸಾಕಷ್ಟು ಚರ್ಚೆ ಆಗ್ತಾ ಇತ್ತು ಅದರ ಜೊತೆಗೆ ಈಗ ಬೆಳಗಾವಿಯಲ್ಲಿ ಪ್ರಮುಖ ನಾಯಕರು ಅಂದ್ರೆ ನಾವು ಚರ್ಚೆ ಮಾಡ್ತಾ ಇದ್ವಲ್ಲ ಸಿ ಕೆಪಿಸಿಸಿ ಅಧ್ಯಕ್ಷ ಕಾರ್ಯಾಧ್ಯಕ್ಷರಾಗಿರುವಂತ ಸತೀಶ್ ಜಾಸ್ತಿ ಹೇಳ್ಬೋಣ ಯಾಕಂದ್ರೆ ಡಿ ಕೆ ಶಿವಕುಮಾರ್ ಅವರೇ ಬುಕ್ ಮಾಡಿರುವ ಫ್ಲೈಟ್ ಅಲ್ಲಿ ಲಕ್ಷ್ಮಣ ಸವದಿ ಬೆಳಗಾವಿಯಿಂದ ಬೆಂಗಳೂರತ್ತ ಬರ್ತಾ ಇದ್ದಾರೆ ಅಲ್ಲ ಅವರು ಬುಕ್ ಮಾಡಿರುವಂತಹ ಫ್ಲೈಟ್ ಅಲ್ಲಿ ಬರ್ತಾ ಇದ್ದಾರೆ ಅಂದ್ರೆ ಅದು ಒಂದು ಮೆಸೇಜ್ ಅನ್ನ ಪಾಸ್ ಮಾಡಿದೆ ನಾನು ಕಾಂಗ್ರೆಸ್ ಸೇರ್ತಾ ಇದ್ದೀನಿ ಅನ್ನುವಂತ ಮೆಸೇಜ್ ಅದರಲ್ಲಿ ಸ್ಪಷ್ಟವಾಗಿ ಕಂಡಂತೆ ಕಾಣಿಸ್ತಾ ಇದೆ ಇನ್ನೊಂದ್ ಕಡೆ ನಾನು ಹೇಳ್ತಾ ಇದ್ನಲ್ಲ ಸತೀಶ್ ಜಾರಕಿಹೊಳಿ ಅವರು ಅಲ್ಲಿ ಬೆಳಗಾವಿ ಭಾಗದಲ್ಲಿ ಪಕ್ಷವನ್ನ ಸಂಘಟನೆ ಮಾಡಿ ಅವರೇ ನೇತೃತ್ವವನ್ನು ವಹಿಸ್ಕೊಂಡಿರುವಂತವ್ರು ಆ ಭಾಗದಲ್ಲಿ ಆದ್ರೆ ಅವರನ್ನ ಇಟ್ಕೊಂಡ್ಬಿಟ್ಟು ಅವರ ಅಣ್ಣನನ್ನ ಅಳಿಲಿಕ್ಕೆ ತುಂಬಾ ಕಷ್ಟ ಆಗುತ್ತೆ ಅವರನ್ನ ಏನಾದ್ರೂ ಕಟ್ ಅಂದ್ರೆ ತುಂಬಾ ಕಷ್ಟ ಆಗುತ್ತೆ ಬಿಕಾಸ್ ಅವರು ಎಲ್ಲರೂ ಕೂಡ ತಮ್ಮ ತಮ್ಮ ಕುಟುಂಬದಲ್ಲಿ ಯಾವ ರೀತಿಯಾಗಿ ಹಿಡಿತವನ್ನ ಹೊಂದಬೇಕು ಆ ಒಂದು ಹಿಡಿತವನ್ನ ಹೊಂದಿದ್ದಾರೆ ಈಗ ಲಕ್ಷ್ಮಣ್ ಅವರು ಸಿಕ್ಕಿರುವಂತಹ ಹಿನ್ನೆಲೆಯಲ್ಲಿ ಸಹಜವಾಗಿ ಆ ಎಲ್ಲ ಕ್ಷೇತ್ರಗಳಲ್ಲೂ ಕೂಡ ಒಂದ್ ಕಡೆ ಲಕ್ಷ್ಮೀ ಹೆಬ್ಬಾಳ್ಕರ್ ಪಂಚಮಸಾಲಿ ಅಸ್ತ್ರವನ್ನು ಪ್ರಯೋಗ ಮಾಡ್ಬೋದು ಲಕ್ಷ್ಮಣ್ ಸವದಿ ಅವರ ಮುಖಾಂತರ ಲಿಂಗಾಯತ ಅಸ್ತ್ರ ಹಿಂದೂ ಅಸ್ತ್ರವನ್ನು ಪ್ರಯೋಗ ಮಾಡ್ಬೋದು ಸತೀಶ್ ಜಾರಕಿಹೊಳಿ ಅವರ ಮುಖಾಂತರ ವಾಲ್ಮೀಕಿ ಸಮುದಾಯ ಹಾಗೆ ಈ ದಲಿತ ಸಮುದಾಯವನ್ನು ಸಲಿಯುವಂತ ನಿಟ್ಟಿನಲ್ಲಿ ಅವರು ಪ್ಲಾನ್ ಅನ್ನ ಮಾಡಿಕೊಳ್ತಾರೆ ಈ ರೀತಿಯಾಗಿ ಕಾಂಗ್ರೆಸ್ಗೆ ಆಕ್ಚುಲಿ ಇದು ಒಂದು ಬಹುದೊಡ್ಡ ವಿಕೆಟ್ಸ್ ಅವ್ರ ಕಡೆ ಬಂದಿರುವಂತಹ ಹಿನ್ನೆಲೆಯಲ್ಲಿ ಹೆಚ್ಚಿನ ಮತ ಪ್ರಮಾಣ ಈ ಬಾರಿ ಇನ್ನಷ್ಟು ಜಾಸ್ತಿ ಆಗುವಂತ ಸಾಧ್ಯತೆ ಇದೆ ಫಾರ್ ಎಕ್ಸಾಂಪಲ್ ನಾವು ಲೋಕಸಭೆ ಎಲೆಕ್ಷನ್ ಅನ್ನ ತೆಗೆದುಕೊಂಡಂಥ ಟೈಮ್ನಲ್ಲಿ ಉಪಚುನಾವಣೆ ನಡೀತಲ್ಲ ಜಸ್ಟ್ ಒಂದು ನಾಲ್ಕೈದು ಸಾವಿರ ಮತಗಳ ಅಂತರದಲ್ಲಿ ಸೋಲ್ ಸೋತಿದ್ದನ್ನು ನೋಡಿದ್ರೆ ಕಾಂಗ್ರೆಸ್ ಸಂಘಟನೆ ಅಲ್ಲಿ ಎಷ್ಟು ಮಟ್ಟಿಗೆ ಇನ್ನೂ ಪ್ರಬಲವಾಗಿದೆ ಅನ್ನುವಂಥದ್ದನ್ನ ಗಮನಿಸಬಹುದು ಅದು ರಮೇಶ್ ಜಾರಕಿಹೊಳಿ ಎಲ್ಲ ಹೋಗಾದ ನಂತರ ನಡೆದಂತ ಉಪ ಚುನಾವಣೆ ಅದರಲ್ಲೇ ಗೊತ್ತಾಗುತ್ತೆ ಕಾಂಗ್ರೆಸ್ಗೆ ಒಂದು ವೇವ್ ಇದೆ ಆದ್ರೆ ಅದನ್ನ ಯುಟಿಲೈಸ್ ಮಾಡಬೇಕು ಅಂದ್ರೆ ಒಬ್ಬ ಪ್ರಬಲ ನಾಯಕರು ಬೇಕಾಗಿತ್ತು ಅವರಿಗೆ ಇನ್ನು ಲಕ್ಷ್ಮಣ ಸವದಿ ಎಲ್ಲ ವಿಷಯವಾಗಿ ಮಾತಾಡಿದ್ದಾರೆ ಬೆಂಗಳೂರಿಗೆ ಹೋಗಿ ಕೆಲವೊಂದು ನನ್ನ ಹಿತೈಷಿಗಳಿದ್ದಾರೆ ಅವ್ರ ಜೊತೆಗೆ ಒಂದು ಸುತ್ತು ಸಾಧಕ ಬಾಧಕಗಳ ಬಗ್ಗೆನೂ ಕೂಡ ಚರ್ಚೆ ಮಾಡ್ತೀನಿ ಆದಮೇಲೆ ಒಂದು ನಿರ್ಣಯಕ್ಕೆ ಬರ್ತೀನಿ ಮೊದಲು ಪಕ್ಷಕ್ಕೆ ನನ್ನ ಸದಸ್ಯತ್ವಕ್ಕೆ ರಾಜೀನಾಮೆ ಕೊಡಬೇಕು ವಿಧಾನ ಪರಿಷತ್ ಸ್ಥಾನಕ್ಕೆ ರಾಜೀನಾಮೆ ಕೊಡಬೇಕು ಇನ್ನೂ ಅವರ ಹಂಗಿನಲ್ಲಿರು ವಿಚಾರವಾಗಿ ಇನ್ನಷ್ಟು ಡೀಟೇಲ್ ಆಗಿ ಇನ್ಫಾರ್ಮೇಶನ್ ಕೊಡೋದಕ್ಕೆ ನೇರ ಸಂಪರ್ಕದಲ್ಲಿ ಜಾಯಿನ್ ಆಗಿದ್ದಾರೆ ನಮ್ಮ ರಿಪೋರ್ಟರ್ ಚಂದ್ರಕಾಂತ್ ಸುಗಂಧಿ ಚಂದ್ರಕಾಂತ್ ಸುಗಂಧಿ ಲಕ್ಷ್ಮಣ್ ಸವದಿ ಅಂತ ನಾಯಕನನ್ನ ಸೆಳಿಬೇಕು ಅಂತಂದ್ರೆ ಅಲ್ಲೊಂದಿಷ್ಟು ಕಂಡೀಷನ್ಸ್ ಕೂಡ ಅಫ್ಕೋರ್ಸ್ ಸವದಿ ಕಡೆಯಿಂದ ಕಾಂಗ್ರೆಸ್ ಬಂದಿರುತ್ತೆ ಈಗ ಕಾಂಗ್ರೆಸ್ ಗೆಲ್ಲಿಸ್ಕೊಳ್ಬೇಕು ಜೊತೆಗೆ ಡಿ ಕೆ ಶಿವಕುಮಾರ್ ಪ್ಲಾನ್ ಇದೆಯಲ್ಲ ಮಹೇಶ್ ಕುಮ್ಟಳ್ಳಿಯನ್ನ ಹಿಣಿಬೇಕು ಜೊತೆಗೆ ರಮೇಶ್ ಜಾರಕಿಹೊಳಿಗೆ ಬಿಗ್ ಶಾಕ್ ಅಂತ ಹೇಳಿ ಅಂದ್ರೆ ಒಂದು ಮುಖಭಂಗವನ್ನ ಮಾಡಬೇಕು ಸೋಲ್ಸೋ ಮುಖಾಂತರ ಹೇಳಿ ಅದಕ್ಕೆ ಡಿ ಕೆ ಶಿವಕುಮಾರ್ ಪ್ಲಾನ್ ಏನು ಲಕ್ಷ್ಮಣ್ ಸವದಿ ಕಂಡೀಷನ್ಸ್ ಏನು ಕಾಂಗ್ರೆಸ್ ಸೇರ್ಪಡೆಗೆ ಶರ್ಮಿತಾ ಶೆಟ್ಟಿ ಈಗ ಏನು ಲಕ್ಷ್ಮಣ್ ಸೌಧಿ ಈಗ ಬಿಜೆಪಿಯನ್ನ ಬಿಟ್ಟು ಕಾಂಗ್ರೆಸ್ ಅಂಗಳವನ್ನು ತಲುಪಿದ್ದಾರೆ ಇವತ್ತು ಏನು ಪರಿಷತ್ ಸ್ಥಾನಕ್ಕೆ ಅವರು ರಾಜೀನಾಮೆಯನ್ನು ಕೊಟ್ಟು ಬಿಜೆಪಿಯ ಪ್ರಾಥಮಿಕ ಸದಸ್ಯತ್ವಕ್ಕೆ ರಾಜೀನಾಮೆ ಕೊಟ್ಟು ನಾಳೆ ಅಥವಾ ನಾಡಿದ್ದು ರಾಹುಲ್ ಗಾಂಧಿ ಸಮ್ಮುಖದಲ್ಲಿ ಲಕ್ಷ್ಮಣ್ ಸೌದಿ ಏನು ಕಾಂಗ್ರೆಸ್ ತೆರಕ್ಕೆ ಎಲ್ಲ ರೀತಿಯ ಸಿದ್ಧತೆಯನ್ನು ಮಾಡಿಕೊಂಡಿರ್ತಕ್ಕಂಥದ್ದು ಇದಕ್ಕೆ ಪ್ರಮುಖವಾಗಿ ಇವತ್ತು ಎಂ ಎಲ್ ಸಿ ಚಂದ್ರಾಜ್ ಹಟ್ಟಿಹೊಳಿ ಜೊತೆ ಬೆಂಗ್ ಬೆಳಗಾವಿಯಿಂದ ಬೆಂಗಳೂರಿಗೆ ಏನು ಲಕ್ಷ್ಮಣ ಸೌದಿ ಪ್ರಯಾಣವನ್ನು ಬೆಳೆಸಿದ್ದಾರೆ ಪ್ರಮುಖವಾಗಿ ಏನು ಲಕ್ಷ್ಮಣ್ ಸವದಿ ಅವರ ಕಂಡೀಷನ್ ಏನು ಅಂದ್ರೆ ಕಾಗವಾಡ ಮತ್ತು ಅತನಿ ರಾಯಭಾಗ ಕುಡ್ಚಿ ಈ ಭಾಗದಲ್ಲಿ ಅವರಿಗೆ ಸ್ವಾತಂತ್ರವನ್ನು ಕೊಡಬೇಕು ಮತ್ತು ಆ ಕಾಂಗ್ರೆಸ್ ಅಭ್ಯರ್ಥಿಯನ್ನು ಗೆಲ್ಸಕ್ಕೆ ಅವರು ಶ್ರಮವನ್ನು ಹಾಕ್ತೀನಿ ಅಂತ ಹೇಳಿ ಈಗಾಗಲೇ ಕಾಂಗ್ರೆಸ್ ನಾಯಕರ ಜೊತೆಗೆ ಮಾತುಕತೆ ಮಾಡಿದ್ದಾರೆ ಅತನಿ ಭಾಗದಲ್ಲಿ ನೀರಾವರಿ ಯೋಜನೆಗಳಿದೆ ಕಾಂಗ್ರೆಸ್ ಸರ್ಕಾರ ಬಂದಲ್ಲಿ ಆ ಎಲ್ಲಾ ಯೋಜನೆಗಳನ್ನು ಅನುಷ್ಠಾನ ಮಾಡಿಕೊಡ್ಬೇಕು ಅಂತ ಹೇಳಿ ನಾನು ಕಂಡೀಷನ್ ಅಂದ್ರೆ ಕಾಂಗ್ರೆಸ್ ಮುಂದೆ ಬೇಡಿಕೆ ಇಡ್ತೇನೆ ಅಂತ ಹೇಳಿ ಲಕ್ಷ್ಮಣ್ ಸವದಿ ಅವರು ಬಹಿರಂಗವಾಗಿ ಹೇಳ್ತಕ್ಕಂಥದ್ದು ಮತ್ತೊಂದು ಕಡೆ ಏನು ಅತನಿ ಜಿಲ್ಲೆ ಮಾಡೋ ವಿಚಾರದಲ್ಲಿ ಏನು ಲಕ್ಷ್ಮಣ್ ಸವದಿ ಅವರು ಕಾಂಗ್ರೆಸ್ ಮುಂದೆ ಬೇಡಿಕೆ ಇಡ್ತಾರೆ ಅಂತ ಹೇಳಾಗ್ತಿದೆ ಆದರೆ ಬಹಿರಂಗವಾಗಿ ಎಲ್ಲೂ ಕೂಡ ಲಕ್ಷ್ಮಣ್ ಸವದಿ ಅದನ್ನ ಹೇಳ್ತಾ ಇಲ್ಲ ಯಾಕಂದ್ರೆ ಬೆಳಗಾವಿ ದೊಡ್ಡ ಜಿಲ್ಲೆಯ ಆಗಿದ್ದು ಬೆಳಗಾವಿ ಜಿಲ್ಲೆ ವಿಭಜನೆ ಅನೇಕ ವರ್ಷಗಳಿಂದ ನೆನೆಗುದಿಗೆ ಬಿದ್ದಿದೆ ಏನು ಚಿಕ್ಕೋಡಿ ಜಿಲ್ಲೆ ಮಾಡಬೇಕು ಅಂತ ಹೇಳಿ ಈ ಹಿಂದೆ ಘೋಷಣೆ ಆಗಿದ್ದು ಕೂಡ ಅದು ರದ್ದಾಗಿತ್ತು ಆದ್ರೆ ಹತ್ತನೇ ಜಿಲ್ಲೆ ಮಾಡಕ್ಕೆ ಏನು ಲಕ್ಷ್ಮಣ ಸವದಿ ಉಸ್ತುಕರಿದ್ದಾರೆ ಅಂತಕ್ಕಂಥ ಒಂದು ಮಾಹಿತಿ ಕೂಡ ಇರ್ತಕ್ಕಂಥದ್ದು ಮತ್ತೊಂದು ಕಡೆ ಏನು ಬೆಳಗಾವಿ ಜಿಲ್ಲೆಯಲ್ಲಿ ಈಗಾಗಲೇ ಕಾಂಗ್ರೆಸ್ ನಲ್ಲಿ ಲಕ್ಷ್ಮೀ ಹೆಬ್ಬಾಳ್ಕರ್ ಸತೀಶ್ ಜಾರಕಿಹೊಳಿ ನೇತೃತ್ವದಲ್ಲಿ ಪ್ರತಿಯೊಂದು ಕ್ಷೇತ್ರಗಳಲ್ಲೂ ಕೂಡ ಸಂಘಟನೆ ಮಾಡಿರ್ತಕ್ಕಂಥದ್ದು ಲಕ್ಷ್ಮಣ್ ಸವದಿ ಅವರ ಆಗಮನದಿಂದ ಕಾಂಗ್ರೆಸ್ಗೆ ಬಲ ಸಿಗಲಿದೆ ಯಾಕಂದ್ರೆ ಬಿಜೆಪಿಯಲ್ಲಿ ಈಗ ಬೆಳಗಾವಿ ಜಿಲ್ಲೆಯಲ್ಲಿ ಬಂಡಾಯದ ಬಿರುಗಾಳಿ ಎದ್ದಿದೆ ಯಾಕಂದ್ರೆ ಎಂಟು ಕ್ಷೇತ್ರಗಳಲ್ಲಿ ಈಗ ಬಿಜೆಪಿಗೆ ದೊಡ್ಡ ಮಟ್ಟದ ಹಿನ್ನಡೆ ಆಗೋ ಸಾಧ್ಯತೆ ಇದೆ ಅಭ್ಯರ್ಥಿಗಳ ಆಯ್ಕೆ ಆಗಿರ್ಬೋದು ಚಂದ್ರಕಾಂತ್ ಸುಗಂಧಿ ಈಗ ಈ ಹಿಂದೆ ಬಿಜೆಪಿ ತುಂಬಾ ಗಟ್ಟಿಯಾಗಿತ್ತು ಆಮೇಲೆ ನಾವು ಲೋಕಸಭೆ ಎಲೆಕ್ಷನ್ ರಮೇಶ್ ಜಾರಕಿಹೊಳಿ ಬಂದ ನಂತರನೂ ಕೂಡ ನೋಡಿದಂತ ಟೈಮ್ ನಲ್ಲಿ ಸತೀಶ್ ಜಾರಕಿಹೊಳಿ ಅವರು ಉಪಚುನಾವಣೆ ನಡೆದಂತ ಟೈಮ್ ನಲ್ಲಿ ಒಂದ್ ನಾಲ್ಕೈದು ಸಾವಿರ ಮತಗಳ ಅಂತರದಲ್ಲಿ ಸೋಲನ್ನ ಕಂಡಿದ್ದು ಈಗ ಲಕ್ಷ್ಮಣ್ ಸವದಿ ಅವರ ಆಗಮನ ಅಲ್ಲಿ ಕಾಂಗ್ರೆಸ್ಗೆ ಯಾವ ರೀತಿಯಾಗಿ ಒಂದು ಬೂಸ್ಟ್ ಅನ್ನ ನೀಡಿದಂತ ಆಗ್ತಾ ಇದೆ ಅಂತ ಹೆಚ್ಚಿನ ಸ್ಥಾನಗಳನ್ನ ಗೆಲ್ಲಿಕೆ ಆ ಪೃಥ್ವಿರ ಜತೆ ಏನು ಅಂದ್ರೆ ಈಗ ಬಿಜೆಪಿಯಲ್ಲಿ ಗೊಂದಲಗಳಿದೆ ಹತ್ತರಿಂದ ಹನ್ನೆರಡು ಕ್ಷೇತ್ರಗಳಲ್ಲಿ ಅವರೇ ರೆಬಲ್ ನಿಂತಿದ್ದಾರೆ ಮತ್ತೊಂದು ಕಡೆ ಏನು ಪರ್ಯಾಯ ಅಭ್ಯರ್ಥಿಗಳನ್ನ ಬಿಜೆಪಿ ನಿಲ್ಲಿಸ್ತಾ ಇದೆ ಏನು ಬಂಡಾಯ ದೊಡ್ಡ ಸಮಸ್ಯೆ ಆಗಿರ್ತಕ್ಕಂಥದ್ದು ಈಗ ಲಕ್ಷ್ಮಣ ಸೌದಿ ಕಾಂಗ್ರೆಸ್ಗೆ ಬರೋದ್ರಿಂದ ಸಾಕಷ್ಟು ಕಾಂಗ್ರೆಸ್ಗೆ ಒಂದು ರೀತಿ ಎನರ್ಜಿ ಸಿಗುತ್ತೆ ಯಾಕಂದ್ರೆ ಬೆಳಗಾವಿ ಲೋಕಸಭಾ ಉಪಚುನಾವಣೆಯಲ್ಲಿ ನೀವು ಹೇಳಿದಾಗೆ ಬೆಳಗಾವಿ ಕೆಲವೇ ಮಂತ್ರದ ಅಂತರದಿಂದ ಬಿಜೆಪಿ ಗೆದ್ದಿತ್ತು ಅಲ್ಲಿ ಸದಿ ಜಾರಕಿಹೊಳಿ ಏನು ಹಿಂದೆ ಹಿಂದೆ ಗೆದ್ದಂತ ಏನು ಸುರೇಶ್ ಅಂಗಡಿ ಅವರು ಮೂರು ಲಕ್ಷ ಲೀಡನ್ನು ಗೆದ್ದಿದ್ರು ಆ ಎಲ್ಲ ಲೀಡರ್ನ ಮೈನಸ್ ಅನ್ನ ಮಾಡುವಲ್ಲಿ ಸದಿ ಜಾರಕಿಹೊಳಿ ಸಕ್ಸಸ್ ಆಗಿದ್ರು ಚುನಾವಣೆಯಲ್ಲಿ ಗೋಕಾಕ್ ಲೀಡ್ ನಿಂದ ಮಾತ್ರ ಬಿಜೆಪಿ ಗೆದ್ದಿರ್ತಕ್ಕಂಥದ್ದು ಅದು ಕೂಡ ಇಲ್ಲಿ ಗಮನಿಸಬೇಕಾದ ಗೋಕಾಕ್ ಮತ್ತು ಬೆಳಗಾವಿ ದಕ್ಷಿಣದಲ್ಲಿ ಎರಡು ವಿಧಾನಸಭಾ ಕ್ಷೇತ್ರಗಳಲ್ಲಿ ಮಾತ್ರ ಬಿಜೆಪಿಗೆ ಲೀಡ್ ಬಂದಿತ್ತು ಹೀಗಾಗಿ ಕಾಂಗ್ರೆಸ್ ಮತ್ತು ಬಿಜೆಪಿ ನಡುವೆ ಬೆಳಗಾವಿಯಲ್ಲಿ ನೇರ ನೇರ ಹೋರಾಟ ಇರತಕ್ಕಂಥದ್ದು ಈಗ ಲಕ್ಷ್ಮಣ ಸವದಿ ಅವರ ಆಗಮನದಿಂದ ಚಿಕ್ಕೋಡಿ ಭಾಗದಲ್ಲಿ ಅಂದ್ರೆ ಈ ಒಂದು ಅಥಣಿ ಏನು ಬರುತ್ತೆ ಇದು ಚಿಕ್ಕೋಡಿ ಲೋಕಸಭಾ ವ್ಯಾಪ್ತಿಗೆ ಬರುತ್ತೆ ಹಾಗಾಗಿ ಚಿಕ್ಕೋಡಿ ಭಾಗದಲ್ಲೂ ಕೂಡ ಪಕ್ಷ ಸಂಘಟನೆ ಹೆಚ್ಚಾಗುತ್ತೆ ಮತ್ತು ಅಣ್ಣ ಜೊಲ್ಲೆ ಮತ್ತು ಲಕ್ಷ್ಮಣ್ ಸವದಿ ಅತ್ಯಂತ ಆಪ್ತರಾಗಿರ್ತಕ್ಕಂಥದ್ದು ಅಣ್ಣ ಸಾಹಬ್ ಜೊಲ್ಲೆ ಗೆಲ್ಲಕ್ಕೆ ಲಕ್ಷ್ಮಣ ಸೌದಿ ಸಾಕಷ್ಟು ಸಹಕಾರವನ್ನು ಮಾಡಿದ್ರು ಈಗ ಅಣ್ಣಾ ಸಾಬ್ ಮತ್ತು ಎಲ್ಲಾ ಬಿಜೆಪಿ ವಿರುದ್ಧ ಕೆಲಸ ಮಾಡುವಂತ ಸ್ಥಿತಿ ಈಗ ಲಕ್ಷ್ಮಣ್ ಯು ಚಂದ್ರಕಾಂತ್ ಸುಗಂಧಿ ನಿಮ್ಮೆಲ್ಲ ಮಾಹಿತಿಗಾಗಿ ಇದು ಲಕ್ಷ್ಮಣ್ ಸವದಿ ಅವರು ಕಾಂಗ್ರೆಸ್ಗೆ ಬಂದಂತ ಸಂದರ್ಭದಲ್ಲಿ ಆಗಬಹುದಾದಂತ ಪ್ಲಸ್ ಗಳನ್ನ ನೋಡ್ತಾ ಇದ್ವಿ ಶರ್ಮಿತಾ ಇನ್ನ ಬಿಜೆಪಿ ವಿರುದ್ಧ ಮತ್ತೆ ತಿರುಗಿ ಬೀಳ್ತಾರ ಪಂಚಮ ಸಾಲಿಗಳು ಅನ್ನುವಂತ ಒಂದು ಪ್ರಶ್ನೆ ಎದ್ದಿದೆ ಬಿಕಾಸ್ ಟಿಕೆಟ್ ಹಂಚಿಕೆ ಅನ್ನುವಂತ ತುಂಬಾ ಇಂಪಾರ್ಟೆಂಟ್ ಆಗುತ್ತೆ ಬೆಳಗಾವಿ ಜಿಲ್ಲೆಯಲ್ಲಿ ಸ್ಪೆಷಲಿ ಬೆಳಗಾವಿ ಜಿಲ್ಲೆಯಲ್ಲಿ ಪ್ರಮುಖವಾಗಿ ಬರೀ ಮೂರೇ ಮೂರು ಕ್ಷೇತ್ರಗಳಲ್ಲಿ ಮಾತ್ರ ಟಿಕೆಟ್ ಅನ್ನ ಕೊಟ್ಟಿರುವಂಥದ್ದು ಅಸಮಾಧಾನಕ್ಕೆ ಕಾರಣವಾಗಿದೆ ಪಂಚಮಸಾಲಿಗರಲ್ಲಿ ಅನ್ನುವಂತ ಚರ್ಚೆ ಶುರುವಾಗಿದೆ ಈಗ ಕೆಲವರು ಆಕ್ರೋಶವನ್ನ ಕೂಡ ವ್ಯಕ್ತಪಡಿಸಿರುವಂಥದ್ದು ಕೇವಲ ಮೂವರಿಗೆ ಮಾತ್ರ ಟಿಕೆಟ್ ಅನ್ನ ಕೊಟ್ಟಿದ್ದಾರೆ ಅಂತ ಹೆಚ್ಚು ಟಿಕೆಟ್ ಭರವಸೆಯನ್ನ ಕೊಟ್ಟು ಕೇವಲ ಮೂವರಿಗೆ ಟಿಕೆಟ್ ಅನ್ನ ಕೊಟ್ಟಿದ್ದಾರೆ ಇಬ್ಬರು ಪಂಚಮಸಾಲಿ ಮುಖಂಡರಿಗೆ ಕೈತಪ್ಪ ಕಿಡಿಕಾರಲಾಗ್ತದೆ ಬಿಜೆಪಿಗೆ ತಕ್ಕ ಪಾಠ ಕಲಿಸ್ತೀವಿ ಅಂತ ನಾಯಕರು ವ್ಯಕ್ತಪಡಿಸ್ತಾ ಇದ್ದಾರೆ ಪಂಚಮಸಾಲಿ ಲಿಂಗಾಯತ ಸಮುದಾಯವನ್ನ ಪ್ರತಿ ಬಾರಿ ನಾವು ಎಲೆಕ್ಷನ್ ಬಂದಂತ ಸಂದರ್ಭದಲ್ಲಿ ಯಾರು ಕಡೆಗಣಿಸ್ ಇಷ್ಟಪಡಲ್ಲ ಸಂದರ್ಭದಲ್ಲಿ ಎಸ್ಪೆಷಲಿ ಕಾಂಗ್ರೆಸ್ಗೆ ಏನೆಲ್ಲ ಹೊರತಾ ಆಗಿದೆ ಅನ್ನೋದು ಇಡೀ ರಾಜ್ಯಕ್ಕೆ ಗೊತ್ತಿರುವಂತ ವಿಷಯ ಆಕ್ಚುಲಿ ಅಲ್ಲಿ ಪಂಚಮಸಾಲಿ ವಿಚಾರಕ್ಕೆ ಸಂಬಂಧಪಟ್ಟಂತೆ ನಾವು ನೋಡೋದಾದ್ರೆ ಯತ್ನಾಳ್ ಅವರು ಬಸವಜಯ ಮೃತ್ಯುಂಜಯ ಶ್ರೀಗಳು ಮತ್ತೆ ಅವರೆಲ್ಲರೂ ಕೂಡ ಅಲ್ಲಿ ಸಮಾವೇಶಗಳನ್ನ ಮಾಡ್ತಾ ಮಾಡ್ತಾ ಅಬ್ಬರಿಸಿದ್ರು ಅದ್ರ ಜೊತೆಗೆ ಸ್ಪೆಷಲಿ ಗೋಕಾಕ್ ಕ್ಷೇತ್ರ ಇದೆಯಲ್ಲ ಅಂದ್ರೆ ರಮೇಶ್ ಜಾರಕಿಹೊಳಿ ಅವರ ಕ್ಷೇತ್ರ ಅರಬಾವಿ ಕ್ಷೇತ್ರದಲ್ಲಿ ಕಿತ್ತೂರು ಕ್ಷೇತ್ರದಲ್ಲಿ ಅಲ್ಲೆಲ್ಲ ಕಡೆನೂ ಕೂಡ ಒಂದು ದೊಡ್ಡ ಮತಗಳಿರುವಂಥದ್ದು ಪಂಚಮಸಾಲಿಗಳದ್ದು ಅವರಿಗೆ ಹೆಚ್ಚಿನ ಸ್ಥಾನವನ್ನ ಕೊಡದಿರುವಂತಹ ಹಿನ್ನೆಲೆಯಲ್ಲಿ ಅಂದ್ರೆ ಅಭ್ಯರ್ಥಿಗಳಿಗೆ ಟಿಕೆಟ್ ಕೊಡದಿರುವಂತಹ ಹಿನ್ನೆಲೆಯಲ್ಲಿ ಸಹಜವಾಗಿ ಮೈನಸ್ ಆಗುತ್ತೆ ಅನ್ನುವಂಥ ನಿರೀಕ್ಷೆ ಇದೆ ಬಿಕಾಸ್ ಅಲ್ಲಿ ಪ್ರಚಾರಕ್ಕೆ ಹೋದಂತ ಟೈಮ್ ನೆಲ್ಲೆಲ್ಲ ಅವ್ರು ಹೇಳ್ತಾ ಇದ್ದು ಯಾವ ಪಕ್ಷದಿಂದನಾದ್ರೂ ಪಂಚಮಸಾಲಿಗರು ನಿಂತ್ಕೊಳ್ಳಿ ಅವರಿಗೆ ಬೆಂಬಲ ಕೊಡಿ ಅಂತ ಹೇಳ್ತಾ ಇರುವಂತ ಹಿನ್ನೆಲೆಯಲ್ಲಿ ಮೋಸ್ಟ್ ಪ್ರೌಲಿ ಕಾಂಗ್ರೆಸ್ ಹೆಚ್ಚಿನ ಸ್ಥಾನಗಳನ್ನು ಕೊಟ್ಟು ಆರು ಜನಕ್ಕೆ ಕೊಟ್ಟಿದಾರಲ್ಲ ಅದು ಹೆಚ್ಚಿನ ಪ್ಲಸ್ ಆಗುವಂತ ಸಾಧ್ಯತೆ ಇದೆ ಪ್ಲಸ್ ಆಗುವಂತದ್ರ ಜೊತೆಗೆ ನಾವು ನೋಡೋದಾದ್ರೆ ಬೆಳಗಾವಿ ಜಿಲ್ಲೆಯನ್ನ ಈಗ ಆಲ್ರೆಡಿ ನಮ್ಮ ಪ್ರತಿನಿಧಿ ಹೇಳ್ತಾ ಇದ್ರು ಸುಮಾರು ಹತ್ತರಿಂದ ಹನ್ನೆರಡು ಕ್ಷೇತ್ರಗಳಲ್ಲಿ ಬಂಡಾಯ ಕೂಡ ಇದೆ ಅಂತ ಆ ಬಂಡಾಯದ ಜೊತೆಗೆ ಪಂಚಮಸಾಲಿ ಅನ್ನುವಂತ ಹೊಡ್ತಾ ಅದರ ಜೊತೆಗೆ ಲಕ್ಷ್ಮಣ್ ಸವದಿ ಅವರ ಪ್ರಭಾವ ಇದೆಲ್ಲವೂ ಕೂಡ ಯುಟಿಲೈಸ್ ಮಾಡ್ಕೊಂಡ್ರೆ ಮಾತ್ರನೇ ಸಾಧ್ಯ ಕಾಂಗ್ರೆಸ್ಗೆ ಅಲ್ಲಿ ಹೆಚ್ಚಿನ ಸ್ಥಾನವನ್ನ ಗೆಲ್ ಗೆಲ್ಲಕ್ಕೋಸ್ಕರ ಸೊ ಅವರು ಕೂಡ ಈಗ ಆಲ್ರೆಡಿ ನಾವು ನೋಡ್ತಾ ಇದ್ವಿ ರಾಜ್ಯದಲ್ಲಿ ಯಾವ ರೀತಿಯಾಗಿ ಪಕ್ಷ ಸಂಘಟನೆ ಮಾಡ್ತಾ ಅಭ್ಯರ್ಥಿಗಳನ್ನ ಘೋಷಣೆ ಮಾಡ್ತಾ ಮತ್ತೆ ಅಧಿಕಾರಕ್ಕೆ ಬರುವಂತ ನಿಟ್ಟಿನಲ್ಲಿ ಒಗ್ಗಟ್ಟನ್ನ ಪ್ರದರ್ಶನ ಮಾಡ್ತಾ ಇದ್ದಾರೆ ಅಂತ ಈ ಹಿಂದೆಂದಿಗಿಂತಲೂ ಕೂಡ ತುಂಬಾ ಚೆನ್ನಾಗಿ ಲೆಕ್ಕಾಚಾರವನ್ನ ಹಾಕೊಂಡು ಕಾಂಗ್ರೆಸ್ ಹೋಗ್ತಾ ಇದೆ ಇದನ್ನು ವರ್ಕೌಟ್ ಮಾಡ್ಕೊಂಡ್ರೆ ಮಾತ್ರ ಮತ್ತೆ ಅಧಿಕಾರಕ್ಕೆ ಬರೋದ್ರಲ್ಲಿ ನೋ ಡೌಟ್ ಅಂತ ಹೇಳ್ಬೋದು ಬೆಳಗಾವಿಯಲ್ಲಿ ಹೆಚ್ಚಿನ ಸ್ಥಾನವನ್ನ ಗೆಲ್ಲುವಂತ ನಿಟ್ಟಿನಲ್ಲಿ ಕೂಡ ಅವರ ಪ್ರಯತ್ನ ಸಕ್ಸಸ್ ಆಗ್ಬೋದೇನೋ ಈಗ ಪಂಚಮಸಾಲಿ ಸಮಾಜದ ಮುಖಂಡರಾಗಿರುವಂಥ ಆರ್ ಕೆ ಪಾಟೀಲ್ ಅವರು ಈ ಬಗ್ಗೆ ಮಾತಾಡಿದ್ದಾರೆ ನೋಡೋಣ ಅವರು ನಮ್ಮ ಪಂಚಮಸಾಲಿ ಸಮಾಜಕ್ಕೆ ಟಿಕೆಟನ್ನು ಕೊಡ್ತೇವೆ ಅಂತ ಹೇಳಿ ಬಹುಸಂಖ್ಯಾತರಿರುವ ಬೆಳಗಾವಿ ಜಿಲ್ಲೆಯಲ್ಲಿ ನಮ್ಮ ಪಂಚಮಸಾಲಿಗಳನ್ನ ಪಂಚಮ ಭಾರತೀಯ ಜನತಾ ಪಾರ್ಟಿ ವತಿಯಿಂದ ಬಹಳ ಅನ್ಯಾಯ ಆಗಿದೆ ಈ ಕಾಂಗ್ರೆಸ್ನವರು ನಮ್ಮ ಹದಿನೆಂಟರಲ್ಲಿ ಆರು ಪಂಚಮಸಾಲಿಗಳಿಗೆ ಟಿಕೆಟನ್ನು ನೀಡಿದ್ದಾರೆ ಬಿ ಜೆ ಪಿಯವರು ಕೇವಲ ಮೂರು ಟಿಕೆಟನ್ನು ನಮಗೆ ಕೊಟ್ಟಿದ್ದಾರೆ ಇಟ್ಟು ದೊಡ್ಡ ಸಮುದಾಯರು ಇದ್ದರೂ ಸಹಿತ ನಮ್ಮ ಸಮಾಜಕ್ಕೆ ಬಿ ಜೆ ಪಿಯಿಂದ ಭಾಳ ಅನ್ಯಾಯ ಆಗಿದೆ ಬಹಳ ಜನ ನಮ್ಮ ಪಂಚಮಸಾಲಿ ಜನರಿಗೆ ಮೋಸ ಮಾಡ ನಂಬಿಸಿ ಮೋಸ ಮಾಡಿದ್ದಾರೆ ಆದ ಕಾರಣ ನಮ್ಮ ಪಂಚಮಸಾಲಿ ನಿಮ್ಮ ವಾಹಿನಿ ಮುಖಾಂತರ ನಮ್ಮ ಸಮಾಜ ಜನರಿಗೆ ಹೇಳುವುದೆಂದರೆ ತಾವು ಈ ಬರುವ ಚುನಾವಣೆಯಲ್ಲಿ ತಾವೇ ಒಂದು ನಮಗೆ ಯಾರು ಯಾವ ಪಾರ್ಟಿಯವರು ನಮಗೆ ನಮ್ಮ ಸಮಾಜವನ್ನು ಬೆಂಬಲಿಸ್ತಾ ಕೊಟ್ಟಂಗಾಯ್ತು ಸಮಾಜದ ಮುಖಂಡರೇ ಅಂದ್ರೆ ನಮ್ಗೆ ಯಾರು ಸಪೋರ್ಟಿವ್ ಆಗಿರ್ತಾರೆ ನಮ್ಗೆ ಯಾರು ಬೆಂಬಲವನ್ನ ಸೂಚಿಸ್ತಾರೆ ಕೊಟ್ಟಿದ್ದ ಭರವಸೆ ಈಡೇರ್ತಾ ಇಲ್ಲ ಅಂತ ಅದ್ರ ಜೊತೆಗೆ ಇನ್ನೊಂದೇನ್ ಗೊತ್ತಾ ರಮೇಶ್ ಜಾರಕಿಹೊಳಿ ಅವರು ಆಲ್ಮೋಸ್ಟ್ ಅಲ್ಲಿರುವಂತ ಲಿಂಗಾಯತ ನಾಯಕರನ್ನ ಟಾರ್ಗೆಟ್ ಮಾಡಿದ್ದಾರೆ ಅನ್ನುವಂತ ಚರ್ಚೆ ನಡೀತಾ ಇತ್ತು ಒಂದು ಲಕ್ಷ್ಮೀ ಹೆಬ್ಬಾಳ್ಕರ್ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರನ್ನ ಸೋಲಿಸಲಿಕ್ಕೆ ನೋಡಿ ಮರಾಠರನ್ನ ತಗೊಂದು ಕೂರಿಸಿದ್ದಾರೆ ಎನ್ನುವಂತಹ ಅಸಮಾಧಾನ ಲಿಂಗಾಯತ ಸಮುದಾಯದಲ್ಲಿದೆ ಅದರ ಜೊತೆಗೆ ಇಲ್ಲಿ ಜೊಲ್ಲೆ ಅವರಿಗೂ ಕೂಡ ಇವರು ಒಬ್ಬರ ಪ್ರಬಲ ಅಭ್ಯರ್ಥಿಯನ್ನು ಹಾಕುವಂತ ನಿಟ್ಟಿನಲ್ಲಿ ಅವರಿಗೆ ಟಿಕೆಟ್ ತಪ್ಪಿಸುವಂತ ನಿಟ್ಟಿನಲ್ಲಿ ಇಲ್ಲ ಕಾಂಗ್ರೆಸ್ ಮುಖಾಂತರ ಅವರಿಗೆ ಟಿಕೆಟ್ ಕೊಡಿಸುವಂತ ನಿಟ್ಟಿನಲ್ಲಿ ಅಲ್ಲಿ ವಿಜಯ ಸಂಕಲ್ಪ ಯಾತ್ರೆ ನಡೆಸುವಂತ ಟೈಮ್ ನಲ್ಲೂ ಕೂಡ ಅಲ್ಲಿ ಹೋಗಿರ್ಲಿಲ್ಲ ಅವ್ರ ವಿರುದ್ಧನೂ ಕೂಡ ಕಿಡಿಕಾರತಾನೆ ಬರ್ತಾ ಇದ್ರು ಈಗ ಲಕ್ಷ್ಮಣ್ ಸವದಿ ಈ ರೀತಿಯಾಗಿ ಲಿಂಗಾಯತ ನಾಯಕರ ಅಂದ್ರೆ ಈರಣ್ಣ ಕಡಾಡಿ ಅವರು ಒಂದು ಬಹಿರಂಗವಾಗಿ ಪತ್ರವನ್ನು ಬರೆದಿದ್ರು ಶಿಷ್ಟಾಚಾರವನ್ನೆಲ್ಲ ಉಲ್ಲಂಘನೆ ಮಾಡ್ತಾ ಇದ್ದಾರೆ ಇವರ ಕ್ಷೇತ್ರಗಳಲ್ಲಿ ನಡೆಯುವಂತ ಸಮಾವೇಶಗಳಿಗೆ ನಮಗೆ ಆಹ್ವಾನವನ್ನೇ ಕೊಡೋದಿಲ್ಲ ಅಂತ ಆ ಲಿಂಗಾಯತ ನಾಯಕರು ಕೂಡ ಅಸಮಾಧಾನವನ್ನ ವ್ಯಕ್ತಪಡಿಸಿದ್ರು ಪಂಚಮಸಾಲಿ ಸಮುದಾಯಕ್ಕೆ ಸೇರ್ತಾರೆ ಇವ್ರದೊಬ್ಬರದೇ ಆಡಿದ್ದೇ ಆಟ ಅನ್ನುವ ರೀತಿಯಲ್ಲಿ ಆಡ್ತಾ ಇದ್ದಾರೆ ಅಂದ್ಬಿಟ್ಟು ಬಹಿರಂಗವಾಗಿ ಹೇಳಿದ್ದಂಥದ್ದು ಲಿಂಗಾಯತ ಸಮುದಾಯ ಯಾವ ರೀತಿಯಾಗಿ ಅಸಮಾಧಾನಗೊಂಡಿದೆ ಅನ್ನುವಂಥದ್ದನ್ನ ಗಮನಿಸಬಹುದು ಬಿಜೆಪಿ ನಾಯಕರು ಹುಕ್ಕೇರಿಲಿ ಮಿಸ್ ಆಗಿದೆ ಅಲ್ಲಿ ಕೊಟ್ಟೆ ಕೊಡ್ತೀವಿ ಅಂತ ಹೇಳಿದ್ರು ಬಟ್ ನಮ್ಮ ಸಮಾಜದ ಮುಖಂಡರಿಗೆ ಕೊಟ್ಟಿಲ್ಲ ಮುಂದೆ ಇದರ ಪರಿಣಾಮವನ್ನ ಎದುರಿಸಬೇಕಾಗುತ್ತೆ ಅನ್ನೋ ರೀತಿಯಲ್ಲಿ ಡೈರೆಕ್ಟ್ ಆಗಿ ಒಂದು ಸಂದೇಶವನ್ನ ಅವರು ಈ ಚುನಾವಣೆಯಲ್ಲಿ ಈಗ ರಮೇಶ್ ಜಾರಕಿಹೊಳಿ ಅವರಿಗೆ ಬೇರೆ ಒಂದು ನೇತೃತ್ವವನ್ನ ಕೊಟ್ಟಿರುವಂತಹ ಹಿನ್ನೆಲೆಯಲ್ಲಿ ಸೊ ಸಹಜವಾಗಿ ಲಿಂಗಾಯತ ಸಮುದಾಯ ನಮ್ಮ ನಾಯಕರಿಗೆ ಯಾರಿಗೂ ಕೂಡ ನೇತೃತ್ವ ಕೊಟ್ಟಿಲ್ಲ ಅನ್ನುವ ಕಾರಣಕ್ಕೋಸ್ಕರ ಅಲ್ಲಿ ಇನ್ನಷ್ಟು ಅಸಮಾಧಾನಗೊಳ್ಳುವಂತ ಸಾಧ್ಯತೆ ಇದೆ ಇದನ್ನ ಯಾವ ರೀತಿಯಾಗಿ ಬ್ಯಾಲೆನ್ಸ್ ಮಾಡುತ್ತೆ ಬಿಜೆಪಿ ಅನ್ನುವಂಥದನ್ನ ಕಾದ್ ನೋಡ್ಬೇಕಾಗಿದೆ ಶರ್ಮಿತಾ ಈಗ ಒಂದು ಬ್ರೇಕ್ ಇರುತ್ತೆ ಬ್ರೇಕ್ ಆದ್ಮೇಲೆ ಈಗ ಇಡೀ ರಾಜ್ಯದ ಹೊಣೆಯನ್ನ ಹೊತ್ತಿರುವಂತ ಸಿ ಎಂ ಬಸವರಾಜ ಬೊಮ್ಮಾಯಿ ಅವರಿಗೆ ತಮ್ಮ ಕ್ಷೇತ್ರದಲ್ಲೇ ತಮ್ಮ ಜಿಲ್ಲೆಯಲ್ಲಿ ಗೆಲ್ಲೋದಕ್ಕೆ ಸಾಧ್ಯವಾಗುತ್ತಾ ಇಲ್ಲಿ ನೂರ ಎಂಟು ವಿಘ್ನಗಳು ಅಂತಾರಲ್ಲ ಆ ತರ ಇದೆ ಆ ವಿಘ್ನಗಳನ್ನ ನಿವಾರಣೆ ಹೆಂಗ್ ಮಾಡ್ಕೋತಾರೆ ಟಫ್ ಫೈಟ್ ಅನ್ನ ಹೆಂಗ್ ಫೇಸ್ ಮಾಡ್ತಾರೆ ಚಾಲೆಂಜ್ ಬೇರೆ ಹೆಚ್ಚಿನ ಸ್ಥಾನಗಳನ್ನ ತನ್ನ ಜಿಲ್ಲೆಯಲ್ಲಿ ಗೆದ್ದು ನಿರೂಪಣೆ ಮಾಡಬೇಕಾಗಿದೆ ನನ್ನ ನಾಯಕತ್ವ ಏನು ಅನ್ನುವಂಥದ್ದನ್ನ ಬಿಕಾಸ್ ಹಾನಗಲ್ ಉಪಚುನಾವಣೆ ನಡೆದಂತ ಟೈಮ್ನಲ್ಲಿ ಮೈನಸ್ ಆಗಿತ್ತು ಸೊ ಅದೆಲ್ಲವನ್ನ ಗೆಲ್ಲಬೇಕು ಅಂದ್ರೆ ಹಾವೇರಿಯಲ್ಲಿ ಹೆಚ್ಚಿನ ಸ್ಥಾನಗಳನ್ನ ಗೆಲ್ಲಬೇಕು ಏನ್ ನಡೀತಾ ಇದೆ ಹಾವೇರಿ ಜಿಲ್ಲೆಯಲ್ಲಿ ಅನ್ನುವಂಥದ್ರ ಬಗ್ಗೆ ಮಾಹಿತಿಯನ್ನ ನಿಮ್ಮ ಮುಂದೆ ಇಡ್ತಾ ಹೋಗ್ತೀವಿ ಚಿಕ್ಕದೊಂದು ಸಹಜವಾಗಿ ಎಲ್ಲಾ ಜಿಲ್ಲೆಗಳಲ್ಲೂ ಪೈಪೋಟಿ ಇದೆ ಶರ್ಮಿತಾ ಅದರಲ್ಲೂ ಸ್ಪೆಷಲಿ ನಾವು ನೋಡೋದು ಅಂದ್ರೆ ತುಂಬಾ ಹೈ ವೋಲ್ಟೇಜ್ ಕ್ಷೇತ್ರಗಳು ಯಾವಿರ್ತವೆ ಇರ್ತವೆ ಮತ್ತೆ ಹೈ ವೋಲ್ಟೇಜ್ ಜಿಲ್ಲೆಗಳು ಯಾವ್ದು ಇರ್ತವೆ ಅಂತ ಈಗ ನಾವು ಸ್ಪೆಷಲಿ ಬೆಳಗಾವಿ ನೋಡ್ತಾ ಇದ್ವಿ ಬೆಂಗಳೂರನ್ನ ನೋಡ್ತೀವಿ ಅದರ ಜೊತೆಗೆ ಸಿದ್ದರಾಮಯ್ಯನವರ ಕ್ಷೇತ್ರ ಮತ್ತೆ ಜಿಲ್ಲೆ ಮೈಸೂರನ್ನ ನೋಡ್ತೀವಿ ಅದೇ ರೀತಿಯಾಗಿ ರಾಮನಗರ ಜಿಲ್ಲೆ ನೋಡ್ತೀವಿ ಮತ್ತೊಂದು ಪ್ರಮುಖವಾಗಿ ಅಂದರೆ ಹಾವೇರಿ ಜಿಲ್ಲೆ ಬಿಕಾಸ್ ಅಲ್ಲಿ ಮುಖ್ಯಮಂತ್ರಿಗಳ ಒಂದು ಕ್ಷೇತ್ರ ಮತ್ತೆ ಅವರ ಜಿಲ್ಲೆ ಅನ್ನುವ ಕಾರಣಕ್ಕೋಸ್ಕರ ಆದ್ರೆ ಕಳೆದ ಬಾರಿಯಂತೆ ಈ ಬಾರಿ ಅಷ್ಟು ಈಸಿಯಾಗಿಲ್ಲ ಅಂದರೆ ಹಾನಗಲ್ ಉಪ ಚುನಾವಣೆ ನಡೆದಂಥ ಹಿನ್ನೆಲೆಯಲ್ಲಿ ಮಾತ್ರ ಕಾಂಗ್ರೆಸ್ ಬಂದು ಅಲ್ಲಿ ವಿಕೆಟ್ ಬಂತು ಬಿಟ್ರೆ ಅಂದರೆ ಒಂದು ಸ್ಥಾನವನ್ನ ಗೆದ್ರು ಬಿಟ್ರೆ ಉಳಿದಂಥ ಎಲ್ಲ ಕ್ಷೇತ್ರಗಳಲ್ಲೂ ಕೂಡ ಆಲ್ಮೋಸ್ಟ್ ಬಿಜೆಪಿನೇ ಗೆದ್ದಿದ್ದಂಥದ್ದು ಬಟ್ ಈ ಬಾರಿನೂ ಅದೇ ಪರಿಸ್ಥಿತಿ ಇದೆಯಾ ಬಿಕಾಸ್ ಆ ಒಂದು ಜಿಲ್ಲೆಯಿಂದ ಮುಖ್ಯಮಂತ್ರಿ ಆಗಿದ್ದಂಥ ಹಿನ್ನೆಲೆಯಲ್ಲಿ ಬಸವರಾಜ ಬೊಮ್ಮಾಯಿ ಅವರಿಗೆ ಅದೊಂದು ಫೇವರಿಸಮ್ ಆಗುತ್ತಾ ಜಿಲ್ಲೆಯಲ್ಲಿ ಅಂತ ನೋಡೋದಾದ್ರೆ ಅಷ್ಟು ಈಸಿಯಾಗಂತೂ ಇಲ್ಲವೇ ಇಲ್ಲ ಇನ್ನು ಶಿಗ್ಗಾವಿಯಿಂದಲೇ ಸ್ಪರ್ಧೆ ಮಾಡ್ತಾರಾ ಇಲ್ವಾ ಈ ಬಾರಿ ಅಂತ ತುಂಬಾ ಗೊಂದಲಗಳಿತ್ತು ಅಲ್ಲಿ ಸ್ವಲ್ಪ ಟಫ್ ಕಾಂಪಿಟೇಷನ್ ಇರೋದ್ರಿಂದ ಬೇರೆ ಕ್ಷೇತ್ರವನ್ನ ಅವರು ಆಯ್ಕೆ ಮಾಡ್ಕೊಳ್ಬಹುದು ಲೆಕ್ಕಾಚಾರಗಳಿತ್ತು ಆದ್ರೆ ಫಸ್ಟ್ ಲಿಸ್ಟ್ ಅಲ್ಲೇ ಶಿಗ್ಗಾವಿ ಅಂತಾನೆ ಅನೌನ್ಸ್ ಆಯ್ತು ಬಟ್ ತಮ್ಗೆ ಸ್ಥಾನ ಸಿಕ್ಕಿಲ್ಲ ಅಂತ ಹೇಳೋದ್ರಿಂದ ಅಂದ್ರೆ ಟಿಕೆಟ್ ಸಿಕ್ಕಿಲ್ಲ ಅಂದ್ಬಿಟ್ಟು ನೆಹರು ಓಲೇಕಾರ್ ಮಾತ್ರ ಈಗ ನನಿಗೂ ಸಿಕ್ಕಿಲ್ವಾ ಹಾಗಾದ್ರೆ ಸಿಎಂ ಕೂಡ ಗೆಲ್ಲಬಾರದು ಈಗ ಫಾರ್ ಎಕ್ಸಾಂಪಲ್ ಹಿರೇಕೆರೂರು ಕ್ಷೇತ್ರ ಬಿ ಸಿ ಪಾಟೀಲ್ ಅವರು ಇರುವಂತಹ ಕ್ಷೇತ್ರ ಅಂದ್ರೆ ಹಾವೇರಿ ಜಿಲ್ಲೆಯಲ್ಲಿ ಆ ಕ್ಷೇತ್ರದಲ್ಲಿ ಯು ಬಿ ಬಣಕರ್ ಅವರು ಕಾಂಗ್ರೆಸ್ಗೆ ಹೋಗಿದ್ದಾರೆ ರಾಣೆಬೆನ್ನೂರು ಕ್ಷೇತ್ರ ರಾಣೆಬೆನ್ನೂರು ಕ್ಷೇತ್ರ ಅರುಣ್ ಪೂಜಾರ್ ಅವರಿಗೆ ಟಿಕೆಟ್ ಕೊಟ್ಟಿರುವಂತಹ ಹಿನ್ನೆಲೆಯಲ್ಲಿ ಆರ್ ಶಂಕರ್ ಅವರು ಎಂಎಲ್ ಸಿ ಸ್ಥಾನಕ್ ರಾಜೀನಾಮೆ ಕೊಟ್ಬಿಟ್ಟು ಬಂಡಾಯವಾಗಿ ನಿಂತ್ಕೊಳ್ತೀನಿ ಅಂತ ಹೇಳ್ತಾ ಇದ್ದಾರೆ ಈಗ ಹರು ಓಲೇಕರ್ ಅವರು ಕೂಡ ಅಷ್ಟೇ ನಲವತ್ ಪರ್ಸೆಂಟ್ ಆರೋಪ ಮಾಡಿದ್ರು ಒಂದುವರೆ ಸಾವಿರ ಕೋಟಿ ಹಗರಣ ಮಾಡಿದ್ದಾರೆ ನಮ್ಮ ಜಿಲ್ಲೆಯಲ್ಲಿ ಅಂತ ಆರೋಪವನ್ನು ಮಾಡ್ತಾ ಇದ್ದಾರೆ ಈ ಮೂರು ಕ್ಷೇತ್ರಗಳ ಜೊತೆಗೆ ಶಿಗ್ಗಾವಿ ಕ್ಷೇತ್ರ ಇದೆಯಲ್ಲ ತುಂಬಾ ಕ್ರೂಷಿಯಲ್ ಮ್ಯಾಚ್ ಆಗುವಂತ ಸಾಧ್ಯತೆ ಇದೆ ಬಿಕಾಸ್ ತುಂಬಾ ಕುತೂಹಲಕ್ಕೆ ಎಡೆ ಮಾಡಿಕೊಡುತ್ತೆ ಅಲ್ಲಿ ಏನಾದ್ರೂ ವಿನಯ್ ಕುಲಕರ್ಣಿ ಅವರಿಗೆ ಕೊಟ್ಟಿದ್ದೆ ಅದಲ್ಲಿ ಯಾಕೆ ವಿನಯ್ ಕುಲಕರ್ಣಿ ಅವರು ಬೇರೆ ಕ್ಷೇತ್ರದಿಂದ ಬಂದು ಅವ್ರಿಗೆ ಕೊಟ್ಬಿಟ್ರೆ ಅವರಿಗೆ ಅಂದ್ರೆ ಐದು ವರ್ಷ ಅಲ್ಲಿ ವರ್ಕ್ ಆಗಿಲ್ಲ ಏನಿಲ್ಲ ಅವರು ಅಲ್ಲಿ ಒಬ್ರು ಶಾಸಕರು ಕೂಡ ಆಗಿರ್ಲಿಲ್ಲ ಅಂಥದ್ದು ಏನಾಗ್ಬಿಡುತ್ತಪ್ಪ ವಿನಯ್ ಕುಲಕರ್ಣಿ ಅವರಿಗೆ ಟಿಕೆಟ್ ಕೊಟ್ರೆ ಅಂದ್ರೆ ಅಲ್ಲಿ ಪಂಚಮಸಾಲಿ ಮತಗಳು ಒಂದು ಅರವತ್ತೈದು ಸಾವಿರ ಲಿಂಗಾಯತ ಮತಗಳು ನಲ್ವತ್ತು ಸಾವಿರಕ್ಕೂ ಹೆಚ್ಚು ಪಂಚಮಸಾಲಿ ಮತಗಳೇ ಇರುವಂತ ಹಿನ್ನೆಲೆಯಲ್ಲಿ ಪಂಚಮಸಾಲಿ ಸಮುದಾಯದ ಹೋರಾಟದ ಸಂದರ್ಭದಲ್ಲಿ ಮುಂಚೂಣಿಯಲ್ಲಿ ಇದ್ದಂಥವರ ಪೈಕಿ ವಿನಯ್ ಕುಲಕರ್ಣಿ ಅವರು ಕೂಡ ಒಬ್ರು ಅದ್ರ ಜೊತೆಗೆ ಮೇಜರ್ ಆಗಿ ಅಂದ್ರೆ ಮುಸ್ಲಿಂ ಸಮುದಾಯದ ಮತಗಳಿದಾವೆ ಶರ್ಮಿತಾ ಸುಮಾರು ಅರವತ್ತು ಸಾವಿರಕ್ಕೂ ಹೆಚ್ಚು ಮತಗಳಿರುವಂತದ್ದು ನಾವು ಯಾವಾಗಲೂ ಅನ್ಕೊಳ್ತೀವಿ ಅವರು ಕಾಂಗ್ರೆಸ್ ಪರವಾಗಿ ನಿಂತ್ಕೊಳ್ತಾರೆ ಅಂತ ಬಿಕಾಸ್ ಅವರಿಗೆ ಬೇರೆ ಆಪ್ಷನ್ ಇಲ್ಲ ಅನ್ನುವ ಕಾರಣಕ್ಕೋಸ್ಕರ ಬೇರೆ ಆಪ್ಷನ್ ಅಂದ್ರೆ ಎಸ್ ಡಿ ಪಿ ಐ ಅಂತ ಒಂದು ಪಕ್ಷಗಳೇನಾದರೂ ಅಲ್ಲಿ ಬಂದ್ರೆ ಒಂದು ಬೇರೆ ಆಪ್ಷನ್ ಸಿಗುತ್ತೆ ಪರ್ಯಾಯವಾಗಿ ಬೇಕಿದ್ರೆ ಓಟನ್ನು ಚಲಾಯಿಸ್ತಾರೆ ಬಟ್ ಎಸ್ ಡಿ ಪಿ ಅಲ್ಲಿ ಅಲ್ಲೇನು ಸ್ಟ್ರಾಂಗ್ ಇಲ್ಲ ಕಳೆದ ಮೂರ್ನಾಕ್ ಚುನಾವಣೆಯಲ್ಲಿ ನಾವು ಗಮನಿಸ್ಕೊಂಡು ಬಂದ್ರೆ ಶಿಗಾವಿಯಲ್ಲಿ ಅಲ್ಪಸಂಖ್ಯಾತರಿಗೆ ಕಾಂಗ್ರೆಸ್ ಟಿಕೆಟ್ ಕೊಟ್ಟಿರೋದು ಮೂರ್ನಾಲ್ಕು ಚುನಾವಣೆ ಅಲ್ಲ ಐದು ಚುನಾವಣೆಯಿಂದ ನೈಂಟಿ ನೈನ್ ಇಂದ ನೈಂಟಿ ನೈನ್ ಟೂ ತೌಸಂಡ್ ಫೋರ್ ಟೂ ತೌಸಂಡ್ ಏಟ್ ತರ್ಟೀನ್ ಏಯ್ಟಿನೆಲ್ಲ ಕಂಪ್ಲೀಟ್ ಆಗಿ ಅಲ್ಲಿ ಕಾಂಗ್ರೆಸ್ ಟಿಕೆಟ್ ಕೊಟ್ಟಿರುವಂತದ್ದು ಅಜ್ಜಂಪೀರ್ ಕಾದ್ರಿ ಅವರಿಗೆ ತೊಂಬತ್ತೊಂಬತ್ತರಲ್ಲಿ ಅವ್ರು ಗೆದ್ದಿದ್ರು ಅದಾದ್ಮೇಲೆ ನಾಲ್ಕು ಬಾರಿ ಸೋತಿದ್ದಾರೆ ಆದ್ರೆ ಅಂತರ ನೋಡಿ ನೀವು ಬೊಮ್ಮಾಯಿಯವರು ಅಲ್ಲೊಂದು ಮಾಸ್ಟ್ ಲೀಡರ್ ಆಗಿ ನಲ್ವತ್ತು ಸಾವಿರ ಐವತ್ತು ಸಾವಿರ ಲೀಡರ್ ಗೆಲ್ತಾರ ಈ ಯಾರು ಡಿ ಕೆ ಶಿವಕುಮಾರ್ ಅವರು ಯಡಿಯೂರಪ್ಪನವ್ರು ಗೆಲ್ತಾರಲ್ಲ ಆ ರೀತಿಯಾಗಿ ಗೆಲ್ತಾರ ಇಲ್ಲ ಅಲ್ಲಿ ತುಂಬ ಟಫ್ ಐಟು ಹತ್ತು ಸಾವಿರದ ಒಳಗಡೆ ಅಂತರದಲ್ಲೇ ಗೆದ್ದಿರುವಂಥದ್ದು ಇನ್ನೆಲ್ಲಾದರೂ ವಿನಯ್ ಕುಲಕರ್ಣಿ ಅಂತ ನಾ ಪ್ರಮುಖ ನಾಯಕರಿಗೆ ಏನಾದರೂ ಕೊಟ್ಟಿದ್ದೆ ಆದಲ್ಲಿ ಈಗ ಅಲ್ಲಿ ಯಾಕೆ ಕೊಡ್ತಾ ಇದ್ದಾರೆ ವಿನಯ್ ಕುಲಕರ್ಣಿ ಹೆಸರು ಆ್ಯಕ್ಚುಲಿ ರೂಲ್ಡ್ ಔಟ್ ಆಗಿತ್ತು ಧಾರವಾಡ ಕ್ಷೇತ್ರಕ್ಕೆ ಟಿಕೆಟ್ ಘೋಷಣೆ ಆದ ನಂತರ ಆದರೆ ಸಿದ್ದರಾಮಯ್ಯ ಮತ್ತು ಡಿ ಕೆ ಶಿವಕುಮಾರ್ ಅವರ ವಿರುದ್ಧ ಪ್ರಬಲ ಅಭ್ಯರ್ಥಿಗಳನ್ನ ಹಾಕ್ತಾ ಇದೀವಿ ಕಟ್ಟಿ ಹಾಕ್ತಾ ಇದೀವಿ ಅಂತ ಒಂದು ಮೆಸೇಜ್ ಅನ್ನ ಪಾಸ್ ಮಾಡಿದ್ರಲ್ಲ ಆ ಒಂದು ರೀಸನ್ ಗೋಸ್ಕರ ನಮ್ಮ ನಾಯಕರು ನೀವ್ ಅಣಿತೀರಾ ಓಕೆ ನಾವು ಅದನ್ನೇ ಮಾಡ್ತೀವಿ ತಂತ್ರ ಅನ್ನುವ ರೀತಿಯಲ್ಲಿ ವಿನಯ್ ಕುಲಕರ್ಣಿ ಹೆಸರು ಈಗ ತೇಲಿ ಬರ್ತದೆ ಮತ ವಿಭಜನೆ ಪ್ಲಾನಿಂಗ್ ಹೆಂಗಿದೆ ಅಂದ್ರೆ ಈಗ ಇಬ್ರು ನಾಯಕರು ಎಸ್ಪೆಷಲಿ ಆ ಸಿಎಂ ಅನ್ನ ಕಟ್ ಹಾಕ್ಬೇಕು ಅಂತ ಹೇಳಿ ಪ್ಲಾನ್ ಮಾಡಿರೋದು ಅದರಲ್ಲೂ ನೆಹರು ಓಲೇಕಾರ್ ಅವರು ಛಲವಾದಿ ಸಮುದಾಯದ ಮತಗಳನ್ನ ವಿಭಜನೆ ಮಾಡ್ಬೇಕು ಅಂತ ಹೇಳಿ ಕಾಂಗ್ರೆಸ್ ಅವ್ರ ಪ್ಲಾನ್ ಇರೋದು ಒಂದ್ ಕಡೆ ಲಿಂಗಾಯತ ಪಂಚಮಸಾಲಿ ಮತಗಳನ್ನ ವಿಭಜನೆ ಮಾಡ್ಬೇಕು ಅಂತ ಹೇಳಿ ಮತ್ತೊಂದ್ ಕಡೆ ಅಲ್ಪಸಂಖ್ಯಾತ ಮತಗಳನ್ನ ಹಿಂಗಾದ್ರೂ ಮಾಡಿ ತಾವು ಪಡ್ಕೋಬೇಕು ಆ ಮುಖಾಂತರ ಸಿಎಂ ಅನ್ನ ಕಟ್ ಹಾಕ್ಬೇಕು ಅಂತ ಹೇಳಿ ಸಿಎಂ ಈಗ ಆಕ್ಚುಲಿ ಅವ್ರು ಹೇಳ್ತಾ ಇದ್ರಲ್ಲ ದಮ್ ಇದ್ರೆ ತಾಕತ್ ಇದ್ರೆ ಅಂತ ಹೇಳ್ತಾ ಇದ್ರು ಆಮೇಲೆ ಮೊನ್ನೆ ಭಾಷಣ ಮಾಡ್ಬೇಕಾರೆ ಗೋಡಾ ಹೇ ಮೈದಾನ್ ಹೇ ಅಂತೆಲ್ಲ ಮಾತನಾಡ್ತಾ ಇದ್ರು ಅದಕ್ಕೆ ಸವಾಲು ಹಾಕುವಂತ ನಿಟ್ಟಿನಲ್ಲೇ ಈ ಒಂದು ಪ್ಲಾನ್ ಅನ್ನ ಮಾಡಿರೋದು ಡಿ ಕೆ ಶಿವಕುಮಾರ್ ಅವರು ಹೇಳ್ತಾ ಇದ್ರು ನಮ್ಮ ಅಂದ್ರೆ ವಿನಯ್ ಕುಲಕರ್ಣಿ ಅವ್ರನ್ನ ಆಕ್ಚುಲಿ ನಮ್ಮ ಪೊಲಿಟಿಕಲ್ ಬ್ಯೂರೋ ಚಿದ್ ಪಟೇಲ್ ಮಾತನಾಡಿಸಬೇಕಾದ್ರೆ ನಮ್ಮ ನಾಯಕರನ್ನ ಕಟ್ ಹಾಕಿದ್ರಲ್ವಾ ನಾವು ಬಿಡಲ್ಲ ಕಣ್ರಿ ನಾವು ನಿಂತ್ಕೊಳ್ತೀವಿ ಅಂತ ಮೋಸ್ಟ್ ಪ್ರೋವ್ಲಿ ಎರಡು ಟಿಕೆಟ್ ಅನ್ನ ಕೊಡುವಂತ ಚಾನ್ಸಸ್ ಇದೆ ವಿನಯ್ ಕುಲಕರ್ಣಿ ಅವರಿಗೆ ಬಿಕಾಸ್ ಧಾರವಾಡ ಈಗ ಆಲ್ರೆಡಿ ಅನೌನ್ಸ್ ಆಗಿರುವಂತ ಹಿನ್ನೆಲೆಯಲ್ಲಿ ಈ ಒಂದು ಕ್ಷೇತ್ರದಲ್ಲೂ ಕೂಡ ಕೊಟ್ಬಿಟ್ಟು ಕಂಪ್ಲೀಟ್ ಆಗಿ ಕಟ್ ಆಗ್ತಂಗ ಆಗ್ಬಿಡುತ್ತೆ ಅವ್ರನ್ನ ಬೇರೆ ಕಡೆ ಓಡಾಡ್ಲಿಕ್ಕೂ ಆಗೋದಿಲ್ಲ ನಾನು ಹೋಗಿದ್ದೆ ಜನಮನ ಮತಕ್ಕೆ ಹೋದಂತ ಸಂದರ್ಭದಲ್ಲಿ ಅಲ್ಲಿ ಅಭಿವೃದ್ಧಿ ನೋಡಿ ನಂಗೆ ಶಾಕ್ ನಾವು ಈಗ ಮುಖ್ಯಮಂತ್ರಿಗಳ ಒಂದು ಕ್ಷೇತ್ರಕ್ಕೆ ಹೋದಾಗ ಶಿಕಾರಿಪುರ ನಮಗೆ ಮೈನ್ ಆಗಿ ಬರೋದಿಲ್ಲ ಅಭಿವೃದ್ಧಿ ಆಗಿರುತ್ತಪ್ಪ ಸೊ ಹೀಗಾಗಿ ಇವರು ಎರಡ್ ಸಾವಿರದ ಎಂಟರಲ್ಲೂ ಸಚಿವರಾಗಿದ್ದಂಥವ್ರು ಎರಡ್ ಸಾವಿರದ ಹದಿನೆಂಟರ ಸಂದರ್ಭದಲ್ಲಿ ಮುಖ್ಯಮಂತ್ರಿಗಳಾದಂತವ್ರು ಅನುದಾನ ಕೊಟ್ಟಿದ್ದಾರೆ ಇಲ್ಲ ಅಂತಲ್ಲ ಆದ್ರೆ ನಿರೀಕ್ಷಿತ ಮಟ್ಟದಲ್ಲಿ ಅಲ್ಲಿ ಅಭಿವೃದ್ಧಿ ಆಗೋ ಆಗಿಲ್ಲ ಅನ್ನುವಂತ ಆರೋಪ ಇದೆ ಆಮೇಲೆ ಶಿಗ್ಗಾವಿ ಮತ್ತೆ ಎರಡು ಪ್ರಮುಖ ಅದು ಹಿನ್ನೆಲೆಯಲ್ಲಿ ತಾಲೂಕು ಸೇರ್ಬಿಟ್ಟು ಒಂದು ವಿಧಾನಸಭಾ ಕ್ಷೇತ್ರ ಆಗುತ್ತೆ ಅಲ್ಲಿ ದೊಡ್ಡ ಮಟ್ಟದಲ್ಲಿ ಆಕ್ರೋಶ ಕೂಡ ಇದೆ ಅಲ್ಲಿ ಅಲ್ಪಸಂಖ್ಯಾತ ಸಮುದಾಯವನ್ನ ಕಡೆಗಣಿಸಿದ್ದಾರೆ ಹಾಗೆ ಪಂಚಮಸಾಲಿ ಸಮುದಾಯವನ್ನ ಕಡೆಗಣಿಸಿದ್ದಾರೆ ಸಾಕಷ್ಟು ಆರೋಪಗಳಿದಾವೆ ನೋಡ್ಬೇಕು ಯಾವ ರೀತಿಯಾಗಿ ಗೆಲ್ತಾರೆ ಅಂತ ಮುಂದಿನ ಸುದ್ದಿ ಡಾಕ್ಟರ್ ಕೆ ಸುಧಾಕರ್ ತಮ್ಮನ್ನ ತಾವು ಸ್ಟ್ರಾಂಗ್ ಅಭ್ಯರ್ಥಿ ಅಥವಾ ಪೊಲಿಟಿಷಿಯನ್ ಅಂತ ಗುರುತಿಸಿಕೊಳ್ಳುವಲ್ಲಿ ಸಕ್ಸಸ್ ಆಗ್ತಾ ಇದ್ದಾರೆ ಹೈ ಟಾಸ್ಕ್ ಟಾಸ್ಕ್ ಬಿಗ್ ನೀಡಲಾಗಿದೆ ಚಿಕ್ಕಬಳ್ಳಾಪುರದಲ್ಲಿ ಹೇಳ್ತಿದಾರಲ್ಲ ಹಿಡಿತಾ ಟಿಕೆಟ್ ಏನೋ ಕೊಡಿಸ್ಬಿಟ್ಟಿದ್ದಾರೆ ಬಿಜೆಪಿ ಗೆಲ್ಸೋದಕ್ಕೆ ಸುಧಾಕರ್ಗೆ ಈಗ ಟಾಸ್ಕ್ ಅನ್ನು ನೀಡಲಾಗಿದೆ ಆಮೇಲೆ ಅಲ್ಲಿ ಯಾವುದೇ ಒಂದು ಟಾಸ್ಕ್ ಕೊಟ್ಟರು ಕೂಡ ಹೊಸದೇ ಆ ಎರಡೂ ಜಿಲ್ಲೆಯಲ್ಲಿ ಗೆದ್ದಿರುವಂತ ಏಕೈಕ ಬಿಜೆಪಿ ಶಾಸಕನು ಕೂಡ ಸುಧಾಕರ್ ಅವರು ಮಾತ್ರನೇ ಸೊ ಸಹಜವಾಗಿ ಈಗ ಒಂದು ಸ್ವಲ್ಪ ಆರ್ಥಿಕವಾಗಿಯೂ ಕೂಡ ಪ್ರಬಲರಾಗಿರುವಂತ ಹಿನ್ನೆಲೆಯಲ್ಲಿ ಆ ಒಂದು ಜವಾಬ್ದಾರಿಯನ್ನ ಕೊಡಬೇಕಾಗುತ್ತೆ ಅಲ್ಲಿನ ನಾಡಿ ಮಿಡಿತ ಅಂದ್ರೆ ಆ ಪಲ್ಸ್ ಗೊತ್ತಿದೆ ಸುಧಾಕರ್ ಅವರಿಗೆ ಚಿಕ್ಕಬಳ್ಳಾಪುರದಲ್ಲಿ ಹೆಂಗಿದೆ ಕೋಲಾರದಲ್ಲಿ ಹೆಂಗಿದೆ ಅಂತ ಸೊ ಹೀಗಾಗಿನೇ ಸಾಕಷ್ಟು ಆಪರೇಷನ್ ಅನ್ನ ಮಾಡ್ತಾ ಇರುವಂತದ್ದು ಅದರ ಜೊತೆಗೆ ಈಗ ವರ್ತೂರ್ ಪ್ರಕಾಶ್ ಅಂತ ನಾಯಕರನ್ನೆಲ್ಲ ಕರ್ಕೊಂಡ್ಬಂದಿದ್ದಾರೆ ಪ್ರಮುಖವಾಗಿ ಒಂದು ಆರು ಜನಕ್ಕೆ ಟಿಕೆಟ್ ಅನ್ನ ಕೊಡ್ಸಿದ್ದಾರೆ ಅಲ್ಲಿ ಸೋಲ್ತಾರೋ ಗೆಲ್ತಾರೋ ಆದ್ರೆ ಬೇರೆಯವ್ರನ್ನ ಸೋಲಿಸುವಂತ ಶಕ್ತಿ ಕೂಡ ಇರುವಂತ ಹಿನ್ನೆಲೆಯಲ್ಲಿ ಕಾಂಗ್ರೆಸ್ ಗೆಲ್ಲಬಾರದು ಅನ್ನುವಂತ ಮೈನ್ ಟಾರ್ಗೆಟ್ ಇದೆ ಬಿ ಜೆ ಪಿಗೆ ಅಲ್ಲಿ ಕಾಂಗ್ರೆಸ್ ಎಲ್ಲೆಲ್ಲಿ ಹೊಡ್ತಾ ತಿನ್ನುತ್ತ ಜೆ ಡಿ ಎಸ್ ಬಂದರೂ ಬೇಕಿದ್ರೆ ಸಮ್ಮಿಶ್ರ ಆಗ್ಬಿಡ್ಲಿ ಬಟ್ ಕಾಂಗ್ರೆಸ್ ಹೆಚ್ಚಿನ ಸ್ಥಾನವನ್ನ ಗೆಲ್ಲಬಾರದು ಅಂತ ಆ ಭಾಗದಲ್ಲಿ ಹೆಚ್ಚಿನ ಸ್ಥಾನವನ್ನ ಗೆದ್ದು ಬಿಟ್ರೆ ಕಾಂಗ್ರೆಸ್ ಒಂದು ಬೂತ್ ಸಿಕ್ಕಂತಾಗುತ್ತೆ ಸೊ ಹೀಗಾಗಿ ಸುಮಾರು ಒಂದು ಹದಿಮೂರು ಕ್ಷೇತ್ರ ಏನೋ ಬರ್ತವೆ ಅದಕ್ಕೋಸ್ಕರನೇ ಅಲ್ಲಿ ಹೆಚ್ಚಿನ ಸ್ಥಾನವನ್ನ ಗೆಲ್ಲಬೇಕು ಅಂತ ಸಿದ್ದರಾಮಯ್ಯವ್ರು ನಿಂತ್ಕೊಳ್ಳುವಂತ ಪ್ರಯತ್ನ ಮಾಡ್ತಿರೋದು ಸೊ ಹೀಗಾಗಿನೇ ಏನಾದ್ರೂ ಮಾಡ್ಬಿಟ್ಟು ಹೆಚ್ಚಿನ ಸ್ಥಾನವನ್ನ ಗೆಲ್ಲದ ರೀತಿಯಲ್ಲಿ ತಂತ್ರವನ್ನ ರೂಪಿಸ್ತಾ ಇದ್ದಾರೆ ಬಿಜೆಪಿಯವರು ಆ ಕಾರಣಕ್ಕೋಸ್ಕರ ಒಂದು ಜವಾಬ್ದಾರಿಯನ್ನ ನೇತೃತ್ವವನ್ನು ಮಟ್ಟಿಗೆ ಯಶಸ್ವಿ ಅವ್ರು ಹೇಳ ಸೂಚಿಸಿದಾರಲ್ಲ ಆ ಕ್ಷೇತ್ರಗಳಲ್ಲಿ ಅವ್ರ ಅಭ್ಯರ್ಥಿಗಳನ್ನು ಗೆಲ್ಲಿಸಿಕೊಂಡ್ ಬರಬೇಕು ಅಂತ ಟಾಸ್ಕ್ ಅನ್ನ ಕೊಟ್ಟಿರೋದು ಹಾಗಾಗಿ ಕಾಲಿಗೆ ಚಕ್ರ ಕಟ್ಕೊಂಡು ಸುಧಾಕರ್ ಅವರು ತಮ್ಮ ಕ್ಷೇತ್ರ ಮಾತ್ರ ಅಲ್ಲ ಅವ್ರ ಕ್ಷೇತ್ರದಲ್ಲಿ ಗೆಲ್ತಾರೆ ಅನ್ನೋ ಲೆಕ್ಕಾಚಾರದಲ್ಲಿ ಇದ್ದಾರೆ ಅವರ ಬೆಂಬಲಿಗರಿಗೆ ಕೊಡ್ಸಿದ್ರಲ್ಲ ಟಿಕೆಟ್ ಅಲ್ಲೂ ಈಗ ಅವರು ಸುತ್ತಾಡ್ಬೇಕು ಪ್ರಚಾರವನ್ನ ಮಾಡುವಂತ ಅನಿವಾರ್ಯ ಪರಿಸ್ಥಿತಿಯಲ್ಲಿ ಸುಧಾಕರ್ ಇದ್ದಾರೆ ಬಟ್ ಅಲ್ಟಿಮೇಟ್ಲಿ ಮತದಾರ ಡಿಸೈಡ್ ಮಾಡಬೇಕಾಗುತ್ತೆ ಇದನ್ನ ಇದಾಗಿತ್ತು ಇವತ್ತಿನ ಚುನಾವಣಾ ಚದುರಂಗ ವಿಶೇಷ ಮುಂದಿನ ರಾಜಕೀಯ ಬೆಳವಣಿಗೆಗಳ ಜೊತೆಗೆ ನಾನು ಹಾಗೆ ಪೃಥ್ವಿ ನಿಮ್ಮ ಮುಂದೆ ಹಾಜರಾಗ್ತೀವಿ ಅಲ್ಲಿವರೆಗೂ ನೋಡ್ತಾ ಇರಿ ನ್ಯೂಸ್ ಏಟೀನ್ ಜಾಲ ನಮ್ಮದು ನಿಮ್ಮದು